ಹಾಯ್ ನಮಸ್ತೆ ನಾನು ನಿಮ್ಮ ಶರ್ಫ್ ಫ್ರಮ್ ಟೆಕ್ ರಾಂಕ್ ಕನ್ನಡ ಸೊ ಫ್ರೆಂಡ್ಸ್ ಇವತ್ತ ನಾನು ನಿಮಗೆ ಒಂದು ನ್ಯೂ ಕ್ರೆಡಿಟ್ ಕಾರ್ಡನ್ನ ನಿಮಗೆ ಇಂಟ್ರೊಡ್ಯೂಸ್ ಇದ್ದೀನಿ ಸೊ ಈ ಕ್ರೆಡಿಟ್ ಕಾರ್ಡ್ ಏನಕ್ಕೆ ಬೇಕು ಅಂತ ಕೂಡ ನಾನು ಇದ್ದೀನಿ ಬನ್ನಿ ಕಂಪ್ನಿ ವೆಬ್ಸೈಟಿಗೆ ಹೋಗೋಣ ಅದಾದಮೇಲೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮುಂಚೆದಾಗೆ ಕಂಪ್ನಿ ವೆಬ್ಸೈಟಿಗೆ ಹೋದರೆ ನಿಮಗೆ ಆಲ್ರೆಡಿ ತೋರಿಸುತ್ತೆ ಎ ಎನ್ ಕ್ಯೂ ಅನ್ನೋ ಒಂದು ಕಂಪ್ನಿ ವೆಬ್ಸೈಟಿಗೆ ಹೋಯ್ತು ಅಂದರೆ ನಿಮ್ಗೆ ತೋರಿಸುತ್ತೆ ಕಾರ್ಡು ಯಾವ ಥರ ಇದೆ ಯಾವುದಕ್ಕಿದೆ ಅಂತ ಮತ್ತು ಈ ಕಾರ್ಡ್ ಬಂದ್ಬಿಟ್ಟು ಗ್ಲೋಬಲಿ ಅಕ್ಸೆಪ್ಟ್ ಆಗುತ್ತೆ ಕಾರ್ಡು ಓಕೆ ಈ ಕಾರ್ಡು ಎರಡು ಕಾರ್ಡ್ ಬಿಡ್ತಾ ಇದ್ದಾರೆ ಮಾಸ್ಟರ್ ಮತ್ತು ರೂಪಿ ಕಾರ್ಡು ಓಕೆ ನಿಮ್ಗೆ ಆಲ್ರೆಡಿ ಇಲ್ಲಿ ಬ್ಯಾನರಲ್ಲಿ ತೋರಿಸ್ತಾ ಇರುತ್ತೆ ಮತ್ತು ಯಾವ ಯಾವ ಸೆಟ್ಟಿಗೆ ವರ್ಕ್ ಆಗುತ್ತೆ ಅಂದರೆ ಇದು ಆ್ಯಪಲ್ ಮೊಬೈಲಿಗೂ ಅಪ್ಲಿಕೇಶನ್ ವರ್ಕ್ ಆಗುತ್ತೆ ಮತ್ತು ಆ್ಯಂಡ್ರಾಯ್ಡ್ ಮೊಬೈಲ್ಗೂ ವರ್ಕ್ ಆಗುತ್ತೆ ಅದಾದ ಮೇಲೆ ನೋಡಿ ಯಾವ ಯಾವ ಕಂಪ್ನಿಗಳು ಪಾರ್ಟ್ನರ್ ಆಗಿದೆ ಅಂತ ಇಲ್ಲಿ ಬ್ಯಾನರ್ ಸಣ್ಣ ಸಣ್ಣದಾಗೆ ನೋಡಿ ಎಸ್ ಬ್ಯಾಂಕ್ ಆಗಿರ್ಬೋದು ಇದು ಬಂದ್ಬಿಟ್ಟು ಎಸ್ ಬ್ಯಾಂಕಿಗೆ ಟೈಅಪ್ ಆಗಿರೋವಂಥದ್ದು ಮತ್ತು ತುಂಬ ಟೈಮ್ ಲಾಸ್ ಆಗಿರ್ಬೋದು ಅವೆಲ್ಲ ತುಂಬ ಕಂಪ್ನಿಗಳಿದೆ ಅದಕ್ಕೆಲ್ಲ ಟೈಅಪ್ ಆಗಿ ಕಾರಣ ಇಂಟ್ರೊಡ್ಯೂಸ್ ಮಾಡಿರೋವಂಥದ್ದು ನೋಡ್ತಿದಾರ ಇದರಲ್ಲಿ ಯು ಪಿ ಐ ಸಪೋರ್ಟಿಂಗ್ ಅಂದರೆ ರು ಪಿ ಕಾರ್ಡ್ ಬರ್ತಿದೆ ಅಂತಂದರೆ ನಿಮಗೆ ಯು ಪಿ ಐಗೆ ಅಟ್ಯಾಚ್ ಮಾಡ್ಕೋಬೋದು ಆರಾಮಾಗೆ ಮತ್ತು ಇದರಲ್ಲಿ ನಿಮಗೆ ಕ್ಯಾನ್ ನೌ ಪೇ ಲೇಟರ್ ಅಂದರೆ ಮುಂಚೆ ಇತ್ತಲ್ಲ ಸೊ ಅಮೌಂಟ್ ನೀವೇನಿದೆ ಅದು ಪೇ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಅದೇನಿದೆ ಬಿಲ್ ಪೇ ಮಾಡ್ಬೋದು ಅಂತ ಇತ್ತಲ್ಲ ಪೇ ಲೆಟರ್ ಅಂತ ಇತ್ತಲ್ಲ ಸೊ ಅದೇ ಮೆಥಡಲ್ಲಿ ಇದನ್ನ ತರ್ತಾರಂಥದ್ದು ಯು ಪಿ ಇಲ್ಲಿ ನೋಡಿ ಇಲ್ಲಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಏನೇನಿದೆ ಯು ಪಿ ಐಗೆ ಏನೆಲ್ಲ ಯೂಸ್ ಮಾಡ್ಬೋದು ಎಮ್ ಇನ್ನೆಲ್ಲ ಹೆಂಗೆ ಯೂಸ್ ಮಾಡೋದು ಮತ್ತು ಫಿಫ್ಟೀನ್ ಡೇಸ್ ಆದಮೇಲೆ ನಿಮಗೆ ಫಿಫ್ಟೀನ್ ಡೇಸ್ ಗಂಟೆ ನಿಮಗೆ ಫ್ರೀಯಾಗಿರುತ್ತೆ ಫಿಫ್ಟೀನ್ ಡೇಸ್ ಒಳಗೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಮಾಡ್ರೆ ಮಾತ್ರ ಎಷ್ಟು ಚಾನ್ಸ್ ಆಗೋದು ಇಲ್ಲೇ ಕೊಟ್ಟಿದ್ದಾರೆ ನಿಮಗೆ ಯಾವಾಗ ಪೇಮೆಂಟ್ ಮಾಡಬೇಕು ಅಂತ ಅಂದರೆ ನೀವು ಅಂದರೆ ನೀವು ಇವಾಗ ಕಾರ್ಡ್ನ ಯೂಸ್ ಮಾಡಿದ್ರೆ ಇವಾಗ ಕಾರ್ಡ್ನ ಯೂಸ್ ಮಾಡಿದ್ರೆ ಕಾರ್ಡ್ ಯೂಸ್ ಮಾಡಿ ಇನ್ನು ಫಿಫ್ಟೀನ್ ಡೇಸ್ ಅಂದರೆ ಅಲ್ಲಿ ಬಿಲ್ಲಿಂಗ್ ಟೈಮ್ ಇರುತ್ತೆ ಬಿಲ್ಲಿಂಗ್ ಟೈಮ್ ಯಾವಾಗ ಅಂತ ಕೇಳ್ಕೊಳ್ಳಿ ಅವ್ರನ್ನ ನೀವು ಕಾರ್ಡ್ ಏನೋ ಪರ್ಚೇಸ್ ಮೇಲೆ ಆ ಬಿಲ್ಲಿಂಗ್ ಟೈಮ್ ಯಾವಾಗಿದೆ ಅದಾದ ಮೇಲೆ ನೀವು ಕಾರ್ಡನ್ನ ಸ್ವೈಪ್ ಮಾಡೋಕ್ಕೆ ಟ್ರೈ ಮಾಡಿ ಯಾಕೆಂದರೆ ನಿಮಗೆ ನೆಕ್ಸ್ಟು ಇನ್ನು ಟೂ ಡೇಸ್ ಬಿಟ್ಕಂಡು ಬಿಲ್ಲಿಂಗ್ ಟೈಮ್ ಇರುತ್ತೆ ಇವಾಗ ಸ್ವೈಪ್ ಮಾಡಿದ್ರೆ ನೆಕ್ಸ್ಟ್ ಬಿಲ್ಲಿಂಗ್ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ ನೀವು ಅಮೌಂಟನ್ನ ಕಟ್ಬೇಕಾಗುತ್ತೆ ಅದಕ್ಕೂ ಸೇರ್ಸ್ ಕಟ್ಬೇಕಾಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಅದಾದಮೇಲೆ ಬರೀ ಮುಂದೆ ಹೇಳ್ತೀನಿ ಇರುತ್ತೆ ಅಂತ ಇಲ್ಲಿ ನೋಡಿ ಇಲ್ಲಿ ಗ್ಲೋಬಲಿ ಯೂಸ್ ಮಾಡ್ಬೋದು ಮತ್ತು ಲೋಕಲ್ ವೆಂಡರಿಂದ ಹಿಡ್ದು ಗ್ಲೋಬಲ್ಗೌಂಟ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಎಷ್ಟ್ರ ಡಬಲ್ ರಿವಾರ್ಡ್ಗಳೆಲ್ಲ ಇರುತ್ತೆ ಅಂತ ಕೊಟ್ಟಿದ್ದಾರೆ ಕಾರ್ಡು ಯಾವ ಥರ ಇರ್ ಬರುತ್ತೆ ಅನ್ನೋದನ್ನೊಂದು ಸ್ವಲ್ಪ ಸಿಂಪಲಾಗೆ ಕೊಟ್ಟಿದ್ದಾರೆ ಮತ್ತು ಜೀರೋ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಇದನ್ನು ಇಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಬೇರೆ ಥರ ಇದೆ ತೋರಿಸ್ಕೊಡ್ತೀನಿ ಅದನ್ನೆಲ್ಲ ಹೇಗೆ ಮಾಡೋದು ಅಂತ ಇದೆಲ್ಲ ವೆಬ್ಸೈಟಲ್ಲಿ ಓದ್ಕೊಳ್ಳಿ ನಿಮ್ಗೆ ಏನಾರು ಡೌಟ್ ಇತ್ತು ಅಂದರೆ ಹೋಗಿ ಓದ್ಕೊಳ್ಳಿ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಮತ್ತು ತುಂಬ ಕಂಪ್ನಿಗಳ ಜೊತೆ ಟೈಅಪ್ ಆಗಿದ್ದಾರ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಅದೆಲ್ಲ ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಅಪ್ಲಿಕೇಶನ್ಗೆ ಹೋಗೋಣ ಯಾವ ಥರ ಇದೆ ಅಂತ ಸೊ ನೋಡ್ತಾ ಇದರಲ್ಲ ಬಂಟಿ ಕಾಯಿನ್ ಇಸ್ ಈಕ್ವಲ್ ಟು ಒಂದು ರೂಪಿ ಸೊ ಈ ಥರ ಬರುತ್ತೆ ಹೋಗಿನಿ ಎಷ್ಟು ಕೊಡೋಣ ಪ್ರೊಸೀಡು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಆಧಾರಿಗೆ ಲಿಂಕ್ ಆಗಿರೋ ನಂಬರ್ನ ಹಾಕಿ ಯಾಕೆ ಅಂದರೆ ಇಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಬೇಕಾಗುತ್ತೆ ಲಿಂಕ್ ಆದಾಗ ನಿಮಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಇಲ್ಲ ಅಂತಂದರೆ ನಿಮ್ಮದು ಕೆ ವೈ ಸಿ ಟೈಮಲ್ಲಿ ನಿಮಗೆ ತೊಂದರೆ ಆಗುತ್ತೆ ಆಧಾರ್ ಕಾರ್ಡಿಗೆ ಇರೋ ನಂಬರ್ನ ಯೂಸ್ ಮಾಡಿದ್ದೀನಿ ನಾನು ಆಧಾರ್ ಕಾರ್ಡಿಗೆ ಹಾಕಿರೋ ಅಂಥ ನಂಬರ್ನ ಯೂಸ್ ಮಾಡ್ತಿದ್ದೀನಿ ಓಕೆ ಈಗ ಬಂತಲ್ವಾ ಇಲ್ಲಿ ನೋಡಿ ನಿಮಗೆ ಏನು ಗುರು ನಾನು ಅಲ್ಲೆಲ್ಲ ಜೀರೋ ಗೀರೋ ಅಂದರೆ ಇಲ್ಲಿ ನೋಡ್ರಿ ಇಷ್ಟೊಂದು ಅಮೌಂಟ್ ಐತೆ ಅಂತ ಹೌದು ಇದರಲ್ಲಿ ಅಮೌಂಟ್ ಒನ್ ಟೈಮ್ ಫೀಸಿನಾಗ ಪೇ ಮಾಡಲೇಬೇಕಾಗುತ್ತೆ ಇದು ನಾನ್ ರಿಫಂಡಬಲ್ ಅಂದರೆ ರಿಫಂಡ್ ಆಗೋಲ್ಲ ಓಕೆ ಅಂಥ ಅಮೌಂಟ್ ಇದು ಇದಕ್ಕೇನು ಮಾಡಿ ಅಂತ ನಾನು ಒಂದು ಮೆಥಡ್ ಹೇಳ್ತೀನಿ ಫಸ್ಟೊಂದು ಇಲ್ಲಿ ರೆಫರ್ ಕೋಡ್ ಇರುತ್ತೆ ನನ್ನ ಲಿಂಕಿಂದ ಯಾರು ಜಾಯ್ನ್ ಆಯ್ತೀರಾ ಅದ್ರ ರೆಫರ್ ಕೋಡ್ ಇರುತ್ತೆ ಅದೇ ಕೋಲ್ಡಿಂದ ನಾನು ಲಿಂಕಿಂದ ಜಾಯ್ನ್ ಆಗ್ತೀರಾ ಪ್ಲಸ್ಸು ಮತ್ತು ಇಲ್ಲಿ ರೆಫರ್ ಕೋಡ್ ಕೂಡ ಹಾಕ್ಬೇಕಾಗುತ್ತೆ ನಾನು ರೆಫರ್ ಕೋಡ್ ಕೊಡಿರ್ತೀನಿ ಅದಾಗ್ದಾಗ ನಿಮಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಅದಾದಮೇಲೆ ಇನ್ನೂ ಒಂದು ಕೊಟ್ಟಿರ್ತೀನಿ ಯಾರು ನಾನು ರೆಫರ್ ಕೋಡಿಂದ ಜಾಯ್ನ್ ಆಗ್ಬಿಟ್ಟು ನಾನು ಸಪ್ರೇಟಾಗಿ ಮೆಸೇಜ್ ಮಾಡ್ತೀರಾ ಅವ್ರಿಗೊಂದು ಒಂದು ಕೊಟ್ಟಿರ್ತೀನಿ ಆ ಕೋಲ್ಡ್ನ ಇಲ್ಲಿ ಬಂದ್ಬಿಟ್ಟು ಜಸ್ಟ್ ಅವರು ಪೇಷ್ ಮಾಡ್ಬೇಕಷ್ಟೆ ಪೇಶ್ ಮಾಡಿದ ತಕ್ಷಣಕ್ಕೆ ಇಲ್ಲಿ ನೋಡಿ ಎಷ್ಟಾಯಿತು ಜಸ್ಟ್ ತ್ರಿಬೋಲ್ ಒನ್ ರುಪೀಸ್ ಈ ಸೀಕ್ರೆಟ್ ಯಾರಿಗೂ ಹೇಳ್ಕೊಡೋಲ್ಲ ಫ್ರೆಂಡ್ಸ್ ತಿಳ್ಕೊಳ್ಳಿ ಇಲ್ಲಿ ನಾನು ರೆಫರ್ ಕೋಡ್ ಹಾಕಿ ರೆಫರ್ ಕೋಡ್ ಹಾಕಿದ ಮೇಲೆ ನನಗೆ ಸ್ಕ್ರೀನ್ಶಾಟ್ ಕಳಿಸಿ ನಾನು ಚೆಕ್ ಮಾಡ್ತೀನಿ ನೀವು ನಮ್ಮ ರೆಫರ್ ಕೋಡಿಂದ ಜಾಯ್ನ್ ಆಗಿತ್ತು ಅಂತಂದರೆ ಮತ್ತು ನಾನು ರೆಫರ್ ಕೋಡ್ ಇಲ್ಲಿ ಎಂಟ್ರಿ ಮಾಡಿ ನಿಮಗೆ ಇನ್ನೂ ಕಮ್ಮಿ ಆಗುತ್ತೆ ನಿಮಗೆ ಫಾರ್ಟಿ ರುಪೀಸು ಇಲ್ಲ ಫಿಫ್ಟಿ ರುಪೀಸ್ ಬರುತ್ತಿಲ್ಲ ಓಕೆ ಅದಾದಮೇಲೆ ಕೊಡ್ತೀರಾ ಇಲ್ಲಿ ಕೇಳ್ತಿದೆ ಸೆಲೆಕ್ಟ್ ಯುವರ್ ಯು ಪಿ ಐ ಆ್ಯಪ್ ನಾನು ಜಾಸ್ತಿ ಏನು ಮಾಡ್ತೀನಿ ಅಂತಂದರೆ ಕ್ರೀಡ್ ಅಪ್ಲಿಕೇಶನ್ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ಕಾರಣ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಪೇ ಟು ಪ್ರೊಸೀಜರ್ ಅಂತ ಕೊಟ್ಟೆ ಇದು ಮೂವ್ ಆನ್ ಆಗ್ತಿದೆ ಸರ್ಚಿಂಗ್ ನಡೀತಿದೆ ಈ ಅಪ್ಲಿಕೇಶನಿಂದ ಆ ಅಪ್ಲಿಕೇಶನ್ಗೆ ಸರ್ಚಿಂಗ್ ನಡೀತಿರ್ತದೆ ಅದಾದಮೇಲೆ ಅದು ಹಿಂಗೆ ಅಮೌಂಟ್ ಪೇ ಮಾಡಬೇಕಾಗತ್ತಲ್ಲ ನಾನು ಇವಾಗ ಕ್ರೀಡ್ ಅಪ್ಲಿಕೇಶನ್ನ ಪೇಮೆಂಟ್ ಮಾಡಿದೆ ಏನಾದ್ರಿಂದ ಇವಾಗ ಹಿಂಗೆ ಟಿಕ್ ಮಾಡಿಕೊಂಡು ನಾನು ಇದಕ್ಕೆ ಅಮೌಂಟ್ ಏನಿದೆ ಆ ಅಮೌಂಟನ್ನು ಇವಾಗ ಪೇ ಮಾಡ್ತೀನಿ ಓಕೆ ಪೇ ಮಾಡಾಯಿತು ಬ್ಯಾಗ್ ಬಂದ್ಬಿಡೋಣ ಆಟೋಮೆಟಿಕ್ ಬ್ಯಾಗ್ ಬರುತ್ತೆ ನಾವು ಟಿಕ್ ಮಾಡಲಿಲ್ಲ ಅಂದ್ರೂ ಹಾಗೆ ಬಿಬ್ಬಿಡಿ ಒಂದು ಎರಡು ನಿಮಿಷ ಆಟೋಮೆಟಿಕ್ ಅದೇ ಬ್ಯಾಕ್ ಬಂದ್ಬಿಡ್ತದೆ ನೋಡಿ ಇವಾಗ ಬ್ಯಾಂಕ್ ಬತ್ತಲ್ಲ ಆ ಥರ ಬ್ಯಾಕ್ ಬಂದ್ಬಿಡ್ತದೆ ಸೊ ಅದಾದಮೇಲೆ ನಿಮಗೆ ಪೇಮೆಂಟ್ ಎಲ್ಲ ಆಗಿರೋದು ನೋಡಿ ತ್ರಿಬಲ್ ಒನ್ ಪೇಮೆಂಟ್ ಮಾಡಿರುವಂಥದ್ದು ನಾನು ರೆಫರ್ ಕೋಡ್ ಹಾಕಿದರೆ ನನಗೂ ಕೂಡ ಕಮ್ಮಿಗೆ ಬರೋದು ನಾನು ನಿಮಗೆ ತೋರ್ಸಿಕೊಡೋಕೆ ಅಂತ ಮಾಡ್ತಾ ಇರೋವಂಥದ್ದು ಓಕೆ ಅದಾದಮೇಲೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಆಧಾರ್ ನಂಬರಿಗೆ ಲಿಂಕ್ ಆಗಿರೋದನ್ನೇ ಹಾಕಿ ಅಂತ ಸೊ ನೋಡಿ ಇಲ್ಲಿ ಕೇಳ್ತಿದ್ದೆ ಆಧಾರ್ ನಂಬರ್ ಕೇಳ್ತಿದೆ ಅದಕ್ಕೆ ಆಧಾರ್ಗೆ ಲಿಂಕ್ ಆಗಿರೋವಂಥ ಮೊಬೈಲ್ ನಂಬರ್ ಯಾಕೆ ಅಂತ ಕೇಳಿದ್ದು ಸೊ ಆಧಾರ್ ನಂಬರ್ ಹಾಕಿದ್ರಿ ಅದಕ್ಕೆ ಒ ಟಿ ಪಿ ಸೆಂಡ್ ಮಾಡ್ತೀರಾ ಸೆಂಡ್ ಆದಮೇಲೆ ಓಕೆ ಸ್ಟೆಪ್ ಏನು ಬರುತ್ತೆ ನೋಡೋಣ ಎಲ್ಲೂ ಸ್ಟೆಪ್ಗಳನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ಟೆಪ್ಗಳು ಮಿಸ್ ಮಾಡಿದಾಗಲೇ ನಿಮಗೆ ಒಂದು ಸ್ವಲ್ಪ ಡೌಟ್ಗಳು ಬರುವಂಥದ್ದು ಆವಾಗ ಡೌಟ್ಗಳನ್ನ ಬಂದು ವಿಡಿಯೋದಲ್ಲಿ ಇರುತ್ತೆ ನೀವು ಆವಾಗ ಎಷ್ಟ್ರಾ ಡೌಟ್ಗಳನ್ನ ತಗೊಂಬತ್ತೀರ ನಾನೇನಪ್ಪ ಒಂಟ ವೀಡಿಯೋ ಮಾಡಿದ್ದೀನಿ ವೀಡಿಯೋನೇ ನೋಡಲಿವಲ್ಲ ಇವರು ಅಂತ ನಾನು ಅನ್ಕೋಬೇಕು ಸೊ ಆಧಾರಿಗೆ ಬಂದರು ಅಂತ ಓ ಟಿ ಪಿನ ಎಂಟ್ರಿ ಮಾಡಿದೆ ಈ ಕಾರ್ಡು ಸದ್ಯಕ್ಕೆ ನನಗೆ ಬೇಕಿಲ್ಲ ಆದರೂ ಕೂಡ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಕಾರಣ ಏನು ನಿಮಗೋಸ್ಕರ ಓಕೆ ಇವಾಗ ಇರೋವಂಥ ಪರಿಸ್ಥಿತಿಲಿ ನೀವು ಕಾರ್ಡನ್ನ ಯೂಸ್ ಮಾಡಿ ಎಮರ್ಜೆನ್ಸಿ ಅನ್ನೋ ಟೈಮಲ್ಲಿ ಯಾರೂ ಕೂಡ ದುಡ್ಡು ಕೊಡೋದಿಲ್ಲ ಓಕೆ ನೀವು ಅಕಸ್ಮಾತ್ ಯಾವ್ದಾರು ಒಂದು ಲೋನ್ ಕಂಪ್ನಿಲೇನೋ ಹೋಗಿ ಲೋನಿಗೆ ಅಪ್ಲೈ ಮಾಡಿದ್ರು ಕೂಡ ಓಕೆ ಲೋನಿಗೆ ಅಪ್ಲೈ ಮಾಡ್ತೀರಾ ಸೊ ಲೋನಿಗೆ ಅಪ್ಲೈ ಮಾಡಿದಾಗ ಅವರು ಎಷ್ಟ ಇದು ಮಾಡ್ತಾರೆ ಮತ್ತು ನಿಮಗೆ ಆ ಅಪ್ಲಿಕೇಶನಿಂದ ಮುಖಾಂತರ ನಿಮ್ಮ ಡೇಟಾಗಳನ್ನೆಲ್ಲ ತಗೊಳ್ಳೋವಂಥದ್ದು ಅದನ್ನೆಲ್ಲ ಮಾಡ್ತಾರೆ ಓಕೆ ಇದರಿಂದ ಅಪ್ಲಿಕೇಶನ್ ಏನೂ ತಗೊಳಲ್ವಾ ಅಂತಂದರೆ ಇಲ್ಲ ಕಾರಣ ಆರ್ ಬಿ ಐ ಗೈಡ್ಲೈನ್ಸ್ನ ಫಾಲೋ ಮಾಡ್ತಿದ್ದೆ ತುಂಬ ಕಂಪ್ನಿ ಟೈಅಪ್ ಆಗಿರೋವಂಥದ್ದು ಈಗ ನಾನು ಹೇಳ್ದೆಲ್ಲ ಎಕ್ಸ್ ಬ್ಯಾಂಕ್ ಆಗಿರ್ಬೋದು ಪೈಮ್ ಲ್ಯಾಕ್ಸ್ ಆಗಿರ್ಬೋದು ಇನ್ನೂ ಮೂರ್ನಾಲ್ಕು ಕಂಪ್ನಿಗೆ ಟೈಅಪ್ ಆಗಿರೋಂಥದ್ದು ಈ ಥರ ಇದ್ದಾಗ ಬೇರೆ ಕಂಪ್ನಿಗಳು ಅವ್ರ ಮಾನ ಮರ್ಯಾದೆ ಕಳ್ಕೊಳಕ್ಕೆ ಇಷ್ಟಪಡೋದಿಲ್ಲ ಓಕೆ ಎಲ್ಲ ಯೋಚನೆ ಮಾಡಿ ಅವರು ಇದಕ್ಕೆ ಕಾಲಿಕ್ಕಿರ್ತಾರೆ ಓಕೆ ಫ್ರೆಂಡ್ಸ್ ನೋಡ್ರಲ್ಲ ಎಲ್ಲ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡೋದು ಹಿಂಗೆ ಬಂದಿದೆ ಇದ್ದಾದ ಮೇಲೆ ನಿಮಗೆ ಎಕ್ಸ್ ಕಾರ್ಡ್ ಬೇಕಾ ಅಂದರೆ ಕ್ರೆಡಿಟ್ ಕಾರ್ಡ್ ಬೇಕಾ ಅಂತ ಕೇಳ್ತಿದ್ದಾರೆ ಓಕೆ ಎಕ್ಸ್ ಕಾರ್ಡ್ ಏನು ಅಂತಲೂ ಹೇಳ್ತೀನಿ ನಾನು ಕ್ರೆಡಿಟ್ ಕಾರ್ಡ್ ಅಂದರೆ ಏನು ಅಂತಲೂ ಹೇಳ್ತೀನಿ ಈ ಥರ ಬಂದ ಮೇಲೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಓಮ್ ಬಟನು ಮತ್ತು ಶಾಪಿಂಗು ಆಗಿರ್ಬೋದು ಬಂಟೀಸ್ ಆಗಿರ್ಬೋದು ವಾಲೆಟ್ ಆಗಿರ್ಬೋದು ಓಮಲ್ಲಿ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ ಓಕೆ ಇಲ್ಲಿ ನೀವು ಕ್ರೆಡಿಟ್ ಕಾರ್ಡಿಗೆ ಅಪ್ಲೈ ಮಾಡ್ತೀನಿ ಮಾಡ್ಬೋದು ಇಲ್ಲಿ ಕಾರ್ಡಿಗೆ ಅಪ್ಲೈ ಮಾಡ್ತೀನಿ ಅಂತ ಮಾಡ್ಬೋದು ಇಲ್ಲಿ ಶಾಪಿಂಗ್ ಸೊ ನೀವು ಯಾವ್ದಾರ ಒಂದು ಓಚರ್ನ ಬೈ ಮಾಡ್ತು ಅಂದಾಗ ನಿಮಗೆ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅದು ಎಲ್ಲಿ ಸಿಗುತ್ತೆ ಅಂತ ನೆಕ್ಸ್ಟ್ ಇದೆಯಲ್ಲ ನೋಡಿ ಇಲ್ಲಿ ಬಂಡೀಸ್ ಇಲ್ಲಿ ನೀವು ಫಿಸಿಕಲ್ ಗೋಲ್ಡ್ ಕೂಡ ಆ ಕ್ಯಾಶ್ ಬ್ಯಾಕ್ ನೀವು ಫಿಸಿಕಲ್ ಗೋಲ್ಡ್ ಮುಖಾಂತರ ಕೂಡ ನೀವು ಪರಿಚಯ ಮಾಡ್ಬೋದು ಗೋಲ್ಡಿಗೆ ರೇಟ್ ಏನಿರುತ್ತೆ ಗೋಲ್ಡ್ ಮುಖಾಂತರ ನಿಮಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ನೀವು ಬೇಕು ಅನ್ನೋದನ್ನು ನೀವು ವಾಲೆಟಿಗೆ ಕೂಡ ಟ್ರಾನ್ಸ್ಫರ್ ಮಾಡ್ಕೋದಿಲ್ಲ ಕೊಟ್ಟಿದೆ ನೋಡಿ ಟ್ರಾನ್ಸ್ಫರ್ ಟು ವಾಲೆಟ್ ಇಲ್ಲಾಂದ್ರೆ ಹಂಗೆ ಬಿಡ್ತೀನಿ ಅಂತಂದ್ರೆ ನೀವು ಫಿಸಿಕಲ್ ಟು ಗೋಲ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿದಂಗೆ ಆಗುತ್ತೆ ಅದು ಅದಾದಮೇಲೆ ನಿಮಗೆ ವಾಲೆಟಲ್ಲಿ ನಿಮ್ಮದು ಏನಿದೆ ಡೆಪಾಸಿಟ್ ಏನು ಮಾಡಿದಿರ ಡೆಪಾಸಿಟ್ ಟೋಕನ್ನು ಇಲ್ಲಿ ನೋಡಿ

ಗೋಲ್ಡ್ ಮುಖಾಂತರ ಕೂಡ ಸಿಗುತ್ತೆ ನಿಮಗೆ ಎರಡು ಸಿಗುತ್ತೆ ಬೇಕು ಅದನ್ನು ನೀವು ಭಾಷೆ ಮಾಡೋದು ಇಲ್ಲಿ ನೋಡಿ ಇಲ್ಲಿ ಬಿ ಟಿ ಸಿ ಇಂದೂ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ನೀವು ಬಿ ಟಿ ಸಿ ಏನ ರೆಡಿ ಮಾಡ್ಕೋತೀರಾ ಕೆಳಗೆ ಇಲ್ಲಿ ಕೊಟ್ಟಿರ ನೋಡಿ ಯಾವುದೇ ಗೋಲ್ಡ್ ಮುಖಾಂತರ ಕೊಟ್ಟಿದ್ದೀವಿ ಗೋಲ್ಡ್ ಎಕ್ಸು ಬಿ ಟಿ ಎಕ್ಸು ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತೀಯಲ್ಲ ಓಕೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ಸೊ ನಿಮಗೆ ಎರಡು ಮುಖಾಂತರ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಹಿಂಗೆ ಸ್ಕ್ರೀನ್ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ಬಿ ಟಿ ಸಿ ಮತ್ತು ಇಲ್ಲಿ ಗೋಲ್ಡು ಸೊ ಈ ಥರ ಕೊಟ್ಟಿರೋದು ಅದಾದ್ಮೇಲೆ ನೀವು ಕಾರ್ಡ್ ಅಪ್ಲೈ ಮಾಡ್ತೀನಿ ಗೆಸ್ಟ್ ಸ್ಟಾರ್ಟ್ ಅಂತ ಮಾಡ್ತೀರಾ ಕಂಟಿನ್ಯೂ ಕೊಡ್ತೀರಾ ಕಂಟಿನ್ಯೂ ಮೇಲೆ ಅಲ್ಲಿ ಆಗುತ್ತೆ ಓಕೆ ಕೋಡ್ ಹಾಕ್ಮೇಲೆ ವೆರಿಫೈ ಆಗುತ್ತೆ ವೆರಿಫೈ ಆದಮೇಲೆ ನೀವು ಈ ಥರ ಅಕೌಂಟಲ್ಲಿ ಹೋಗ್ಬಿಟ್ಟು ಹಿಂಗೆ ಹಾಕ್ತು ಅಂತಂದ್ರೆ ನಿಮಗೆ ಮತ್ತೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಪೇಂಟ್ ಮಾಡ್ಮೇಲೆ ನೋಡಿರಿ ಎಲ್ಲ ಆಯಿತು ನಿಮ್ಮ ನೇಮು ಎಲ್ಲ ಬಂದಿರುತ್ತೆ ಅದಾದಮೇಲೆ ನೆಶ್ಟು ಕೊಡಬೇಕಾಗುತ್ತೆ ನೆಶ್ಟ್ ಕೊಟ್ಟಾದ್ಮೇಲೆ ಮತ್ತೆ ಎಲ್ಲಿ ನೇಮೆಲ್ಲ ಅಂತ ತೋರಿಸಿದೆ ಹೌದು ನೇಮೆಲ್ಲ ಕರೆಕ್ಟಾಗಿದೆ ಅಂತ ಅಂದಮೇಲೆ ನಾವು ನೆಕ್ಸ್ಟು ಕೆ ವಿ ಸಿ ಹೋಗ್ಬೇಕಾಗುತ್ತೆ ಪಾನ್ ಕಾರ್ಡ್ ಆಯಿತು ಪಾನ್ ಕಾರ್ಡ್ ಆದಮೇಲೆ ಸೆಲ್ಫಿ ಕೇಳುತ್ತೆ ಇವಾಗ ಸೆಲ್ಫಿ ಬರ್ತದೆ ಸ್ವಲ್ಪ ವೀಡಿಯೋ ಲೆಂತ್ ಆಗುತ್ತೆ ಆದರೂ ಕೂಡ ನಿಮಗೊಂದು ಫಿಸಿಕಲ್ ಕ್ರೆಡಿಟ್ ಕಾರ್ಡ್ ನೀವು ಎಷ್ಟೇ ಬ್ಯಾಂಕಿಗೆ ಅಳ್ದಾಡ್ರೂ ಕೂಡ ಕಾರ್ಡ್ ಸಿಗಲಿಲ್ಲ ಅಂದಾಗ ನಿಮಗೆ ಬೇಕಿರುತ್ತೆ ನೋಡಿ ಅದು ಆಟೋಮೆಟಿಕ್ ಅದೇ ತಗೋತು ನಾವು ಆಧಾರ್ ಕೊಟ್ಟಿರ್ತೀವಲ್ಲ ಆಧಾರಲ್ಲಿ ನಂದು ಏನಿದೆ ಫೋಟೋ ಆಗೀಟ್ ಆಗಿರ್ಬೋದು ಎಲ್ಲ ಆಟೋಮೆಟಿಕ್ ತಗೊಂಡಿದ್ದೆ ಮತ್ತು ಅಡ್ರೆಸ್ ಎಲ್ಲ ತಗೊಂಡಿದ್ದೆ ನಾನೇನು ಮಾಡ್ತೀನಿ ಅಂದರೆ ಕೊಡ್ತೀನಿ ಓಕೆ ಕೊಟ್ಟೆ ಅದು ಆಟೋಮೆಟಿಕ್ಕು ಡಿಡಾಟ್ ಆಯ್ತಿದೆ ಅದಾದಮೇಲೆ ಶಿಲ್ಫಿ ಕೂಡ ಕೇಳ್ತಿದ್ದೆ ಯಾಕೆಂದರೆ ನಾನು ಆಧಾರ್ ಕಾರ್ಡಲ್ಲಿರೋ ಮನುಷ್ಯ ನಾನೇನೋ ಬೇರೆನೋ ಅಂತ ಕೇಳ್ತಾರೆ ಒಂದೆರಡು ನಿಮಿಷ ಶಿಲ್ಫಿ ತಗೋತೀನಿ ಸೊ ಸೆಲ್ಫಿ ಎಲ್ಲ ಹಾಕಾಯಿತು ಸೆಲ್ಫಿ ಎಲ್ಲ ಹಾಕಾದಮೇಲೆ ಇಲ್ಲಿ ಕಾರ್ಡಿಗೆ ನಿಮ್ಮ ನೇಮ್ ಯಾವ ಥರ ಮಾಡ್ತೀರ ಅಂತ ಕೇಳ್ತಿದ್ದಾರೆ ಅದಕ್ಕೆ ನಾನು ನನ್ನ ನೇಮ್ನ ಏನು ಮಡಗಬೇಕು ಅಂತ ಇಲ್ಲಿ ಹಾಕ್ತಾಯಿದ್ದೀನಿ ಓಕೆ ನೀವು ಹನ್ನೆರಡು ಕ್ಯಾಲೆಡರು ಇರಬೇಕು ಹನ್ನೆರಡು ಕ್ಯಾಲೆಡ್ರ್ ಇತ್ತು ಅಂತಂದಾಗ ಮಾತ್ರ ನೇಮ್ ಇದು ಎಂಟ್ರಿ ಮಾಡಿ ಏಕೆಂದರೆ ಒಬ್ರೊಬ್ರು ನೇಮು ತಂದೆ ಹೆಸರೆಲ್ಲ ಸೇರ್ಕೊಂಬಂದಿರುತ್ತೆ ಪಾನ್ ಕಾರ್ಡಲ್ಲಿ ಸೊ ಅದು ತುಂಬ ಲೆಂತಿ ಆಗ್ಬಿಡ್ತದೆ ಊರಿಗೆಲ್ಲ ಸೇರ್ಕೊಂಬಂದಿತ್ತು ಅಂದರೆ ಇನ್ನೂ ತುಂಬ ಲೆಂತಿ ಆಗ್ಬಿಡ್ತದೆ ಅದಕ್ಕೆ ಏನು ಮಾಡ್ತಿದ್ದಾರೆ ಅಂತಂದರೆ ತುಂಬ ಲೆಂತ್ ಇರೋವಂಥ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ ನೀವು ಏನು ಎಂಥ ಹೆಸ್ರು ಮಾಡ್ತೀರ ಅಂತ ಅದೇ ಆಟೋಮೆಟಿಕ್ ಹೇಳುತ್ತೆ ನಾನು ಹೆಸ್ರು ಇವಾಗ ಮಡಗಿದ್ದೀನಿ ನನ್ನ ಹೆಸ್ರು ಅದಾದಮೇಲೆ ಆಕ್ಟಿವ್ ಕಾರ್ಡ್ ಅಂತ ಕೊಟ್ಟಿದ್ದೀನಿ ಸೊ ಆಕ್ಟಿವ್ ಕಾರ್ಡಿಗೆ ಹೋಯಿತು ಈಗ ಅವರು ಲೋಡ್ ಹೊಡ್ತಿದ್ದೆ ವೆಯ್ಟ್ ಮಾಡಿ ಸೊ ಫ್ರೆಂಡ್ಸ್ ನೋಡ್ರಲ್ಲ ಮ್ಯಾನೇಜ್ ಎಕ್ಸ್ ಕಾರ್ಡ್ ಸೊ ಎಲ್ ಲಕ್ಷ ಗುಂಟ ಟ್ರಾನ್ಸಾಕ್ಷನ್ ಮಾಡ್ಬೋದು ಪಾಸ್ ಕೂಡ ನಾನು ಆನ್ ಮಾಡ್ಕೊಳ್ತೀನಿ ನನ್ನ ಪಿ ಎಸ್ ಇಲ್ಲಿ ಸ್ವಲ್ಪ ಇದು ಮಾಡ್ತಾ ಇರ್ತೀನಿ ಅಂದ್ಬಿಟ್ಟು ಇದು ತಗತ್ತೆ ಇಲ್ಲ ಮತ್ತು ಪೇ ಟು ಪೇ ಅನ್ನೋದು ಅದ ಅದು ಐದು ಸಾವಿರ ಇದೆ ಅದು ಮತ್ತು ಎ ಟಿ ಎಮ್ ವಿಡ್ರಾ ಅಲ್ಲಿ ನಿಮಗೆ ಎರಡು ಸಾವಿರ ವಿದಡ್ರಾ ಮಾಡ್ಕೋಬೋದು ಓಕೆ ಕಾರ್ಡ್ ಗೀಡೆಲ್ಲ ಈಗ ಪಿನ್ ನಂಬರ್ ಚೇಂಜ್ ಮಾಡೋದಾಗಲಿ ಎಲ್ಲ ಏನು ಕೊಟ್ಟಿಲ್ಲ ನಾನು ಏನು ಮಾಡ್ತಿದ್ದೀನಿ ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ ಸೊ ನಾನು ಎಲಿಜಿಬಲ್ ಇದೀನೋ ಇಲ್ವೋ ಅಂತ ಇವಾಗ ಇದು ಮಾಡ್ತಿದ್ದೆ ಅದಾದಮೇಲೆ ಕಾರ್ಡಿಗೆ ನೂರು ರೂಪಾಯಿ ಆ್ಯಡ್ ಮಾಡಪ್ಪ ಅಂತಾನು ಕೂಡ ಕೇಳ್ತಿದ್ದೆ ಓಕೆ ಕಾರ್ಡಿಗೆ ನಾನು ಇವಾಗ ಏನು ಮಾಡಬೇಕು ನೂರು ರೂಪಾಯಿನ ಆ್ಯಡ್ ಮಾಡಬೇಕು ಪಟ್ಟಂತೆ ಸಾವಿರ ರೂಪಾಯಿ ಬಂತು ನಾನು ಶಾಕ್ ಅಬ್ದುಲ್ಲಾದೆ ಅದಾದಮೇಲೆ ಆಟೋಮೆಟಿಕ್ ಚೇಂಜ್ ಆಯಿತು ಓಕೆ ನೋಡೋಣ ಏನಾಗ್ತಿದೆ ಅಂತ ನಾನು ನಿಮಗೆ ಲೈವಾಗಿ ತೋರಿಸ್ತಿದ್ದೆ ನಿಮಗೂ ಕೂಡ ಕ್ಲಾರಿಫಿಕೇಶನ್ ಸಿಗಲಿ ಅಂತ ಓಕೆ ಇವಾಗ ನಾನು ಏನು ಮಾಡೋದಂಗಾಯ್ತು ಅಲ್ಲೊಂದು ಸಾ ಹನ್ನೊಂದು ರೂಪಾಯಿ ಅಲ್ಲೊಂದು ಇಲ್ಲೊಂದು ನೂರು ರೂಪಾಯಿ ಓಕೆ ಎರಡು ಸತಿ ಪೇ ಮಾಡಿದ್ದೀನಿ ನೆನಪಳಿ ಹಿಡ್ಕೊಳ್ಳಿ ಇಲ್ಲಿ ನೋಡಿ ಬಂತು ನೀವೇನು ಅಮೌಂಟೇನು ಲೋಡ್ ಮಾಡ್ತೀನಿ ಅಂತಂದರೆ ಇಲ್ಲಿ ಕೆಳಗೆ ರೀ ಲೋಡ್ ಇರುತ್ತೆ ಆ ರೀ ಲೋಡಿಗೆ ಹೋಗ್ಬಿಟ್ಟು ನೀವು ಅಮೌಂಟ್ನ ಲೋಡ್ ಮಾಡ್ಬೋದು ಮತ್ತು ಒನ್ ಪಾಯಿಂಟ್ ಸೆವೆನ್ ಫೈ ಬಂಟಿ ಅಮೇಜಾನ್ ಪೇ ಟೆನ್ ಕೆ ಅಮೆಜಾನ್ ಪೇ ನೋಡೋಣ ಅದೇನು ಬಂದಿದೆ ಅಂತ ಬ್ಯಾಕ್ ಬರೋಣ ಅಮೆಜಾನ್ ಪೇಯಲ್ಲಿ ನಾನು ಈ ಕಾರ್ಡ್ನ ಟೆನ್ ಕೆನೇ ಯೂಸ್ ಮಾಡ್ತೇವೆ ಅಂದರೆ ಒಂದು ಮಂತಲ್ಲಿ ಒನ್ ಸೆವೆಂಟಿ ಫೈವ್ ರುಪೀಸ್ ಓರ್ತಿರೋ ಗೋಲ್ಡ್ ಆಗಿರ್ಬೋದು ಬಿ ಬಿ ಸಿ ಬಿ ಟಿ ಆಗಿರ್ಬೋದು ವೋಚರ್ ಸಿಗುತ್ತಂತೆ ಕ್ಲೋಸ್ ಮಾಡೋಣ